subscribe now and press the bell icon. Never miss an update. ನಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಮಕ್ಕಾನದು ಮಕ್ಕಾನ ಅಂತಾರೆ ಅದರದ್ದು ಆಯಿಲ್ ಚೂಡ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನೋಡಿ, ಅದು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಮಕ್ಕಾನ. ಅದಕ್ಕೆಲ್ಲ ಡ್ರೈ ನಟ್ಸು ಸ್ವಲ್ಪ ಒಂಚೂರೇ ಚತುಪ್ಪ ಹಾಕಿ ರೋಸ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡೋದು. ಹಾಗೆ ದ್ರಾಕ್ಷಿ, ಒಣ ದ್ರಾಕ್ಷಿನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಏನೆಲ್ಲ ಬೇಕಂದು ನೋಡೋಣ. ಕಡಲೆಕಾಯಿ ಬೀಜ ಸ್ವಲ್ಪ ಹುರಿದಿದ್ದೀನಿ ಮೊದಲೇ. ಆಲ್ಮಂಡ್ಸು, ಕ್ಯಾಶು ಅಂದರೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ. ಹಾಗೆ ನೋಡಿ ಬೇರೆ ಏನು ಬೇಕು ಅಂತ ನೋಡೋಣ. ಉಪ್ಪು, ಸಕ್ಕರೆ ಪುಡಿ, ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡ್ರು. ಹಾಗೆ ಬೇರೆ ಸ್ವಲ್ಪ ಇನ್ನೊಂದು ಎರಡು ಮೂರು ಇಂಗ್ರೀಡಿಯೆಂಟ್ ಬಾಕಿ ಇದೆ. ಕರಿಬೇವಿನ ಸೊಪ್ಪು, ಜೀರಿಗೆ ಪುಡಿ, ಅಮಚೂರ್ ಪೌಡರ್. ಸ್ವಲ್ಪ ಹುಳಿ ಬೇಕಲ್ಲ ಯಾವುದಕ್ಕೂ ನೋಡಿ, ಅದಕ್ಕೋಸ್ಕರ. ಈಗ ನೋಡಿ, ಇದಕ್ಕೆ ಫೂಲ್ ಮಕ್ಕಾನ ಅಂತ ಹೇಳ್ತಾರೆ, ಮತ್ತು ಫಾಕ್ಸ್ ನಟ್ಸ್ ಅಂತಾರೆ, ಲೋಟಸ್ ಸೀಡ್ಸ್ ಅಂತಾರೆ. ಇದ್ರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ, ಮತ್ತು ಇದು ಲೋ ಇನ್ ಕೊಲೆಸ್ಟ್ರಾಲು, ಫ್ಯಾಟು, ಸೋಡಿಯಮ್ಮು. ಅದರಿಂದ ಗುಡ್ ಫಾರ್ ಹಾರ್ಟು. ಇದು ಹೈ ಇನ್ ಪ್ರೋಟೀನು ಮತ್ತು ರಿಚ್ ಇನ್ ಕಾರ್ಬೋಹೈಡ್ರೇಟ್ಸು. ಇದು ಬೋನ್ ಫ್ರೆಂಡ್ಲಿ, ಮತ್ತು ಟೂತ್ ಫ್ರೆಂಡ್ಲಿ, ಕಿಡ್ನಿ ಫ್ರೆಂಡ್ಲಿ. ಇಟ್ ಈಸ್ ವೆರಿ ಗುಡ್ ಫಾರ್ ಹಾರ್ಟ್. ಮಕ್ಕಳಿಗೆ ಕೂಡ ಇದರದ್ದು ಸ್ನ್ಯಾಕ್ಸ್ ಎಲ್ಲ ಮಾಡಿಕೊಡ್ಬೋದು. ಈಗ ನಾನು ತೋರಿಸ್ತಿರೋದು ನಿಮಗೆ ಮಕ್ಕಳಿಗೆ ಮತ್ತು ಎಲ್ಲರಿಗೆ ಮಾಡುವಂಥ ಸ್ನ್ಯಾಕ್ಸು. ಇಟ್ ಹೆಲ್ಪ್ಸ್ ಇನ್ ವೆಯ್ಟ್ ಲಾಸ್. ಅದರಿಂದ ಇದು ಎಲ್ಲರಿಗೂ ಉಪಯುಕ್ತವಾದದ್ದು. ಈಗ ಒಂದು ಟೀಸ್ಪೂನು ಅಷ್ಟು ದೇಸಿ ಘೀನ ಒಂದು ಪ್ಯಾನ್ಗೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಮೀಡಿಯಮ್ ಫ್ಲೇಮಲ್ಲಿ ಅದು ಬಿಸಿ ಆಗುತ್ತೋ ಅದಕ್ಕೆ ಎರಡು ಟೇಬಲ್ ಸ್ಪೂನು ಸ್ಲೈಸ್ ಮಾಡಿರುವಂತಹ ಬಾದಾಮಿ ಹಾಕ್ಕೊಂಡು ಅದನ್ನು ಕ್ರಿಸ್ಪಿ ಆಗೋ ತನಕ ಒಂದು ಎರಡು ನಿಮಿಷ ಆಗುತ್ತೆ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ರೋಸ್ಟ್ ಮಾಡಿ ನೋಡಿ. ಇವಾಗ ಆಗಿದೆ, ರೋಸ್ಟ್ ಆಗಿದೆ, ಕಲರ್ ಕೂಡ ಒಂಚೂರು ಚೇಂಜ್ ಆಗಿದೆ, ಕ್ರಿಸ್ಪಿ ಆಗಿದೆ. ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಅದಕ್ಕೆ ಎರಡು ಟೇಬಲ್ ಸ್ಪೂನು ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಕ್ರಿಸ್ಪಿ ಆಗಿ ಒಂಚೂರು ಕಲರ್ ಚೇಂಜ್ ಆಗುವ ತನಕ ಒಂದು ಎರಡು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡಿ. ಆಯಿತು ನೋಡಿ, ಅದನ್ನು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ. ಇದು ನಾನು ಆಲ್ರೆಡಿ ರೋಸ್ಟ್ ಮಾಡಿಟ್ಟಿದ್ದೀನಿ ಮೈಕ್ರೋವೇವಲ್ಲಿ. ಅದು ಜಸ್ಟ್ ತುಪ್ಪ ಕೋಟ್ ಆಗಲಿಕ್ಕೆ ಹಾಕಿದ್ದೀನಿ ನೋಡಿ. ಇದಕ್ಕೆ ಜಸ್ಟ್ ಕೋಟ್ ಆಗಿ ಸ್ವಲ್ಪ ಕ್ರಿಸ್ಪ್ ಆಗಲಿ ಸಾಕು, ಗೊತ್ತಾಗುತ್ತಲ್ಲ ನಿಮಗೆ ನೋಡಿದ್ರೆ ನೋಡಿ. ಈಗ ಅದನ್ನು ಕೂಡ ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನೋಡಿ. ಇವಾಗ ಎಲ್ಲ ರೋಸ್ಟ್ ಮಾಡಿರುವಂಥ ಡ್ರೈ ನಟ್ಸ್ ತೋರಿಸ್ತಾ ಇದ್ದೀನಿ, ಕಾಣತ್ತಲ್ಲ. ಈಗ ಮತ್ತೆ ಅರ್ಧ ಟೀ ಸ್ಪೂನು ದೇಸಿಗೆ ಹಾಕಿಬಿಟ್ಟು ಅದನ್ನು ಮೀಡಿಯಮ್ ಫ್ಲೇಮಲ್ಲಿಡಿ. ಅದು ಕರಗತ್ತಲು, ಅದಕ್ಕೆ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ. ತುಂಬ ಸ್ಪೈಸಿ ಇಲ್ಲ, ಮೀಡಿಯಮ್ ಸ್ಪೈಸಿ ಇದೆ. ಈಗ ಅದನ್ನು ಕೈ ಆಡಿಸ್ಕೋತಾ ಇರಿ ಕ್ರಿಸ್ಪಿ ಆಗೋ ತನಕ. ಯಾಕಂದರೆ ಅದೇ ಅಲ್ವಾ ಖಾರ, ಮತ್ತು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕಿರೋದು. ಇವಾಗ ನೋಡಿ ಅದು ಕ್ರಿಸ್ಪ್ ಆಯಿತು. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದು ಅಷ್ಟೇ ಎಳೆದಾಗಿದ್ದರಿಂದ ಜಸ್ಟ್ ಕ್ರಿಸ್ಪ್ ಆಗೋ ತನಕ ಫ್ರೈಮ್ ರೋಸ್ಟ್ ಮಾಡಿಕೊಂಡ್ರೆ, ಕೈ ಆಡಿಸ್ಕೊಂಡ್ರೆ ಸಾಕು ನೋಡಿ. ಈಗ ಅದು ಕ್ರಿಸ್ಪ್ ಆಯಿತು. ಈಗ ಅದಕ್ಕೆ 2-3 ಕಪ್ಪು ಅಂದರೆ ಅರೌಂಡ್ 100 ಗ್ರಾಮ್ಸ್ಗಿಂತ ಸ್ವಲ್ಪ ಕಡಿಮೆ ಅಷ್ಟು ಫಾಕ್ಸ್ ನಟ್ಸ್ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಅದನ್ನು ಸಾಧಾರಣ 6-8 ನಿಮಿಷದ ತನಕ ರೋಸ್ಟ್ ಮಾಡಬೇಕು. ಯಾವ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ ಮಾಡಬೇಡಿ, ಅದು ಸೀದೋಗ್ಬಿಡುತ್ತೆ. ಇವಾಗ ನೋಡಿ ಹೇಗೆ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿದ್ರಲ್ಲ, ಅಕಸ್ಮಾತ್ 1-2 ಬಿಟ್ಟು ಹೋಗಿದ್ರೆ ಅಂತ ಇನ್ನೂ 1 ನಿಮಿಷ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಈಗ ಕಂಪ್ಲೀಟಾಗಿ ಆಯಿತು, ಕಲರ್ ಎಲ್ಲ ಚೇಂಜ್ ಆಗಲ್ಲ ಅದು ನಾರ್ಮಲಿ. ಈಗ ಅದಕ್ಕೆ ಇನ್ನೊಂದು 1/2 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಕೋಟ್ ಆದರೆ ನಾವು ಇವಾಗ ಹಾಕೋ ಪೌಡ್ರಸ್ ಎಲ್ಲ ಅದು ಕೋಟ್ ಆಗುತ್ತಲ್ವಾ. ಅದಕ್ಕೆ ಈಗ ಅದನ್ನು ಜಸ್ಟ್ ಒಂದು ಸ್ಟೀರ್ ಕೊಡಿ, ಅದಕ್ಕೆ ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ರುಚಿಗಿದ್ದಕ್ಕಷ್ಟು ಉಪ್ಪು ಹಾಕಿ ಲೋ ಫ್ಲೇಮಲ್ಲೇ ಇಡಿ. ಮತ್ತು ಸಕ್ಕರೆ ಪುಡಿ ಹಾಕಿ, ಅದು ಅಷ್ಟೇ ರುಚಿಗಿದ್ದಕ್ಕಷ್ಟು. ಆಮೇಲೆ ನೋಡ್ಕೊಂಡು ಬೇಕಾದರೆ ಆ್ಯಡ್ ಮಾಡ್ಬೋದು. ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1/3 ಟೀ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ನಾನು ಮನೆಯದಾಗಿದ್ದರಿಂದ 1/3 ಹಾಕಿದ್ದೀನಿ. ಹೊರಗಡೆಯಿಂದ ತಂದರೆ 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ 2-3 ಪಿಂಚು ಪ್ರೋಟೋಕಾಲ್ ಅಲ್ವಾ, ಇಮ್ಯುನಿಟಿ ಬೂಸ್ಟಿಂಗು, ಅರಿಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಅಮಚೂರ್ ಪೌಡ್ರು ಒಂದು 1/3 ಟೀ ಸ್ಪೂನ್ ಹಾಕಿದ್ದೀನಿ, ಹಾಕ್ಕೊಳ್ಳಿ. ಅಂದರೆ ಬೇಕಾದರೆ ಜಾಸ್ತಿನೂ ಹಾಕ್ಕೋಬೋದು. ಹಾಗೆ 1/3 ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಳ್ಳಿ, ಆಯ್ತಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಆಗುವ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೋಟ್ ಆಗುವ ತನಕ ಸ್ಟೀರ್ ಮಾಡ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ನಾವು ಆವಾಗಲೇ ರೋಸ್ಟ್ ಮಾಡಿಟ್ಟಿರೋ ನಟ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ನಾನು ಕರಿಬೇವಿನ ಸೊಪ್ಪನ್ನ, ಹಾಗೆ ರೇಸಿನ್ಸ್ ಹಾಕ್ಕೊಳ್ಳಿ, ಒಣ ದ್ರಾಕ್ಷಿ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ನಾನು ಮೈಕ್ರೋವೇವ್ ರೋಸ್ಟ್ ಮಾಡಿಟ್ಟಿದ್ದೀನಿ, ಅದನ್ನು ಜಸ್ಟು ಕ್ರಶ್ ಮಾಡಿಬಿಡಿ. ಅದರಲ್ಲಿ ಅಲ್ಲಿಗೆ ಫ್ಲೇವರ್ ಇದ್ರದ್ದು ಚೆನ್ನಾಗಿ ಬರುತ್ತೆ.
ನೋಡಿ ಆಯ್ತಲ್ಲ ಇವಾಗ ಪೌಡ್ರ್ ಹಾಕಿದ್ದೀನಲ್ಲ ಕರಿ ಲೆವ್ಸ್ದು ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಏನು ಜಾಸ್ತಿ ಇಲ್ಲ ಆಲ್ ಒಂದು ಅರ್ಧ ಒಂದೂವರೆ ಟೀ ಸ್ಪೂನ್ ಯೂಸ್ ಮಾಡಿದ್ದೀನಿ ಇವಾಗ ಆಯಿತು ನಿಮಗೆ ನೋಡಿ ಎಷ್ಟು ಚೆನ್ನಾಗಾಯಿತು ಚಿವಡ ಇದನ್ನು ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗೆ ಬೇಕಾದರೂ ಎಲ್ಲರೂ ತಿನ್ಬೋದು ಇದು ತುಂಬ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಥೈರಾಯ್ಡ್ ಪೇಷಂಟ್ಸ್ ಮಾತ್ರ ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಕೆಲವು ಸ್ನ್ಯಾಕ್ಸ್ ರೆಸಿಪಿ ಲಿಂಕ್ಸ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ನಮಸ್ಕಾರ